हाय फ्रेंड्स, वेलकम बैक टू माय चैनल। हेगिदीरा दयविट्टु निमगे ई वीडियो इष्ट आद्रे लाइक शेयर मत्तु सब्सक्राइब माडक्के मरीबेडि। निम्म सपोर्ट इल्ले नानु मुंदे होगक्कागल्ल। थैंक यू सो मच। सो वीडियो स्टार्ट माडोण। ईग नानु ओंदु सॉस पैन अल्लि एरडु इब्बरिगे सो एरडु ग्लास अष्टु हाल तगोंडिदीनि। अदन्न इवाग नानु बॉयल माडक्के इट्टिदीनि। सो इवत्तु नावु ओंदु मिल्क शेक माडोण। इदु हालु एष्टु निमगे बेको, एष्टु सर्विंग्स गे बेको अष्टु नीवु तगोळ्ळि। नानु टू सर्विंग्स गे तगोंडिदीनि। इवाग एरडु ग्लास तगोंडिदीनि। हालु ಹಾಲಲ್ಲಿ ನೀರು ಸೇರಿಸೋದು ಬೇಡ। ಹಾಲು ಎಷ್ಟು ತಿಕ್ಕಾಗಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಇದು। ಮತ್ತೆ ನಮಗೆ ಇಲ್ಲಿ ಒಂದು 10 ರಿಂದ 12 ಆಲ್ಮಂಡ್ಸ್ ಬೇಕಾಗುತ್ತೆ। ಅದನ್ನ ನಾನು ಆಲ್ರೆಡಿ ನೀರಲ್ಲಿ ಸೋಕ್ ಮಾಡಿ ಇಟ್ಟಿದ್ದೀನಿ, ತೋರಿಸ್ತೀನಿ। ಈಗ ನಾನು ಆಲ್ರೆಡಿ ಆಲ್ಮಂಡ್ಸ್ನ ಸೋಕ್ ಮಾಡಿ ಇಟ್ಟಿದ್ದೀನಿ ನೀರಲ್ಲಿ। ಇದನ್ನು ನಾವು ಸಿಪ್ಪೆ ತೆಗೆದು ಯೂಸ್ ಮಾಡಬೇಕು। ಸೊ ಒಂದು 4-5 ಗಾರ್ನಿಶ್ಗೆ ಹಾಗೆ ಸೋಕ್ ಮಾಡ್ದೇನೆ ಇಟ್ಟಿದ್ದೀನಿ। ಮತ್ತು ಒಂದು 12 ಸೋಕ್ ಮಾಡಿ ಇಟ್ಟಿದ್ದೀನಿ। ಸೊ ಇದನ್ನು ನಾವು ಸಿಪ್ಪೆ ತೆಗೆದು ಇದನ್ನು ಚೆನ್ನಾಗಿ ಸ್ವಲ್ಪ ಹಾಲಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ। ಸೊ ಇಲ್ಲಿ ಹಾಲು ರೆಡಿ ಆಗ್ತಾ ಇದೆ। ಸೊ ಹಾಲು ಬಿಸಿ ಆಗ್ತಾ ಇದೆ ಅಷ್ಟರಲ್ಲಿ ನಾವು ಈ ಥರ ಆಲ್ಮಂಡ್ಸ್ನ ಸಿಪ್ಪೆ ತೆಗೆದು ಇದನ್ನು ನೀಟಾಗಿ ಬ್ಲೆಂಡ್ ಮಾಡೋಕ್ಕೆ ರೆಡಿ ಮಾಡೋಣ। ಇದು ಓವರ್ ನೈಟ್ ನೀವು ಸೋಕ್ ಮಾಡಿದ್ರೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ। ನಾನು ಇವಾಗ ಒಂದು 1 ಅವರ್ ಸೋಕ್ ಮಾಡಿದ್ದೀನಿ ಅಷ್ಟೇ। 1 ಅವರ್ ಸೋಕ್ ಮಾಡಿದ್ರೂ ಇದು ಚೆನ್ನಾಗಿ ಸಿಪ್ಪೆ ಬಂದುಬಿಡುತ್ತೆ ನೋಡಿ ಈ ಥರ। ಈ ಥರ ಎಲ್ಲನೂ ನಾವು ಮಾಡ್ಕೊಳ್ಳೋಣ। ಸೊ ನೋಡಿ ಇದು ಸಿಪ್ಪೆ ಎಲ್ಲ ತೆಗೆದಿದ್ದೀನಿ। ಈಗ ಇದನ್ನು ನಾವು ಬ್ಲೆಂಡರಲ್ಲಿ ಹಾಕ್ಕೊಳ್ಳೋಣ। ಅದರ ಜೊತೆ ನಾನು 1/3 ಕಪ್ ಅಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ। ಅದರ ಜೊತೆ ನಾನು ಬಿಸಿಯಾದ ಹಾಲು ಸ್ವಲ್ಪ ಅದಕ್ಕೆ ಹಾಕ್ತಾ ಇದ್ದೀನಿ। ಇದು ಸೇರಿಸಿ ಈಗ ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ। ಈಗ ನೋಡಿ ಈ ಥರ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ। ಈಗ ನೋಡಿ ಹಾಲು ಚೆನ್ನಾಗಿ ಬಿಸಿಯಾಗಿದೆ। ಇದು ಆಲ್ರೆಡಿ ಕುದಿಸಿ ತಗೊಂಡಿರೋ ಹಾಲು। ಸೊ ಜಸ್ಟು ಚೆನ್ನಾಗಿ ಬಿಸಿ ಆದರೆ ಸಾಕು। ಈಗ ನಾವು ಗ್ರೈಂಡ್ ಮಾಡಿ ಇಟ್ಟಿದ ಈ ಆಲ್ಮಂಡ್ ಪೇಸ್ಟು ಇದಕ್ಕೆ ಹಾಕ್ತಾಯಿದ್ದೀನಿ। ನಿಮಗೆ ಎಕ್ಸ್ಟ್ರಾ ಸಕ್ಕರೆ ಬೇಕು ಅಂತಂದರೆ ಟೇಸ್ಟ್ ಮಾಡಿ ನೋಡಿ ನೀವು ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ। ಇವಾಗ ಅದನ್ನು ಹಾಕಿ ನಾನು ಇನ್ನೊಂದು 2 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ।
ಈಗ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ನಾವು ಆ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇದು ಒಂದು 2 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ನಾನು ಇಲ್ಲಿ ಒಂದು ಚಿಕ್ಕ ಕಪ್ ಅಲ್ಲಿ 1 ಟೀಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ. ಅದಕ್ಕೆ ನಾವು ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಹಾಲು ಚೆನ್ನಾಗಿ ಬಾಯ್ಲ್ ಆಗಿ ಚೆನ್ನಾಗಿ ಆಗಿದೆ. ಈಗ ಇದಕ್ಕೆ ನಾವು ಈ ಕಸ್ಟರ್ಡ್ ಪೌಡರ್ ಸೇರಿಸಿ ಮಿಕ್ಸ್ ಮಾಡೋಣ. ಸೇರಿಸ್ತಾ ಮಿಕ್ಸ್ ಮಾಡ್ತಾ ಇರಬೇಕು, ಬಿಡಬಾರ್ದು, ಗಂಟು ಆಗಿಬಿಡುತ್ತೆ. ಸೊ ನಮಗೆ ಮಿಲ್ಕ್ ಶೇಕ್ಗೆ ತಿಕ್ನೆಸ್ ಬರೋಕ್ಕೆ ನಾವು ಈ ಕಸ್ಟರ್ಡ್ ಪೌಡರ್ ಸೇರಿಸ್ತಾ ಇದ್ದೀವಿ. ಇದೊಂದು ಒಳ್ಳೆ ಫ್ಲೇವರ್ ಮತ್ತು ಕಲರ್ ಕೂಡ ಇದಕ್ಕೆ ಕೊಡುತ್ತೆ. ಜಾಸ್ತಿ ನೀವು ಯೂಸ್ ಮಾಡಬಾರ್ದು, 1 ಟೀಸ್ಪೂನ್ ಯೂಸ್ ಮಾಡಿದರೆ ಸಾಕು. ಅದು ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡೋಣ. ಇವಾಗ ಬಾಯ್ಲ್ ಆಗ್ತಾಯಿದೆ ನೋಡಿ. ಈಗ ನಾನು ಇದಕ್ಕೆ ಒಂದು 1/2 ಟೀಸ್ಪೂನ್ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಫ್ರೆಶಾಗಿ ಏಲಕ್ಕಿ ಪುಡಿನ ನಾನು ಕುಟ್ಟಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಆಲ್ರೆಡಿ ಪೌಡ್ರ್ ಮಾಡಿರೋದಿದ್ದರೆ ಅದು ಹಾಕ್ಕೊಳ್ಳಿ, ಫ್ರೆಶಾಗಿ ಹಾಕೋದು ಬೆಟರ್. ಇದು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಆಮೇಲೆ ನಾವು ಇದನ್ನು ಮತ್ತೆ ಸ್ಟ್ರೈನ್ ಮಾಡ್ಕೊಳ್ಳೋಣ. ಸೊ ಏನೂ ಇರೋದಿಲ್ಲ ಇದರಲ್ಲಿ. ಇದರಲ್ಲಿ ಏಲಕ್ಕಿದು ಸಿಪ್ಪೆ ಕೂಡ ಹಾಕಿದ್ದೀನಿ. ಸೊ ಫ್ಲೇವರ್ ಚೆನ್ನಾಗಿ ಇಳಿಯುತ್ತೆ ಇದರಲ್ಲಿ. ಸೊ ಇದು ಇನ್ನು ಸ್ವಲ್ಪ ಹೊತ್ತು ನಾವು ಬಾಯ್ಲ್ ಮಾಡ್ಕೊಳ್ಳೋಣ. ನೋಡಿ ಇದೀಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಈಗ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆಗಿ ರೆಡಿಯಾಗಿದೆ. ಇದು ಇದನ್ನು ಈಗ ನಾನು ಆಫ್ ಮಾಡಿದ್ದೀನಿ ಸ್ಟೌನ. ಇದನ್ನು ಇವಾಗ ಚೆನ್ನಾಗಿ ಕೂಲ್ ಮಾಡಬೇಕು. ಕೂಲ್ ಮಾಡಿ ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು 1 ಅವರ್ ಫ್ರೀಸರಲ್ಲಿ ಇಟ್ಟರೆ ಬೇಗ ಆಗುತ್ತೆ. ಸೊ 1 ಅವರ್ ಫ್ರೀಸರಲ್ಲಿ ಚೆನ್ನಾಗಿ ತಣ್ಣಗೆ ಮಾಡಿ ಆಮೇಲೆ ಇದನ್ನು ನಾವು ಸರ್ವ್ ಮಾಡೋಣ. ಈಗ ಇದು 1 ಅವರ್ ಚೆನ್ನಾಗಿ ಕೋಲ್ಡ್ ಆಗಿದೆ. ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಒಂದ್ಸತಿ ಬ್ಲೆಂಡ್ ಮಾಡ್ಕೊಳ್ಳೋಣ ಇದನ್ನು. ಸೊ ಈಗ ನಾನು ಇದನ್ನು ಸ್ಟ್ರೈನ್ ಮಾಡಿ ತಗೊಂಡಿದ್ದೀನಿ. ಇದನ್ನು ಗ್ಲಾಸಿಗೆ ಸರ್ವ್ ಮಾಡೋಣ. ಈಗ ಈಗ ಫಿಲ್ ಮಾಡಿದ್ದೀನಿ. ಇದಕ್ಕೆ ಈಗ ನನ್ನ ಹತ್ರ ಸ್ವಲ್ಪ ಆಲ್ಮಂಡ್ಸ್ ಚಾಪ್ ಮಾಡಿರೋದಿದೆ. ಅದನ್ನು ಈಗ ಇದ್ರ ಮೇಲೆ ಗಾರ್ನಿಷಿಂಗ್ಗೆ ಹಾಕ್ಕೊಳ್ಳೋಣ. ಸೊ ನೋಡಿ ನಮ್ಮ ಸೂಪರ್ ಕೋಲ್ಡ್ ಬಾದಾಮ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಇದನ್ನು ಒಂದ್ಸತಿ ನೀವು ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ಮತ್ತು ನನ್ನ ಚಾನಲ್ನ ಶೇರ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.